ಮಾಲ್ಗಳಲ್ಲಿ ಮತ್ತೆ ಮಾರ್ಷಲ್ಸ್ ಗಳು ಪ್ರತ್ಯಕ್ಷ ವ್ಯಾಕ್ಸಿನ್ ಆಗಿರಬಹುದು ಅಥವಾ ಮಾಸ್ಕ್ ಆಗಿರಬಹುದು ಹೀಗೆ ಎಲ್ಲವನ್ನ ಚೆಕ್ ಮಾಡೋಕೆ ಮಾರ್ಷಲ್ಸ್ ಗಳು ಮಲೇಶ್ವರಂನ ಮಂತ್ರಿ ಮಾಲ್ ಏನಿದೆ ಮಂತ್ರಿ ಸ್ಕ್ವೇರ್ ಅಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮಾಸ್ಕ್ ಅನ್ನು ಹಾಕೊಳ್ಳಿ ಅಂತ ಮಾಲ್ ಗಳಲ್ಲಿ ಈಗ ಮಾರ್ಷಲ್ಸ್ ಗಳು ಮತ್ತೆ ಪ್ರತ್ಯಕ್ಷರಾಗ್ತಾ ಇದ್ದಾರೆ ಇದೆಲ್ಲ ಸೂಚನೆ ಏನಪ್ಪಾ ಅಂದ್ರೆ ಕೇಸ್ ಗಳು ಜಾಸ್ತಿ ಆಗ್ತಾ ಇದೆ ಅಂತ ಸುಮ್ಮನೆ ಜನರಿಗೆ ತಲೆನೋವು ಕೊಡಬೇಕು ಅಂತಲ್ಲ ನೋಡಿ ಮಾಸ್ಕ್ ಎಲ್ಲ ಇರುತ್ತೆ ಕೈಯಲ್ಲಿ ಹಾಕೊಳ್ಳದೇ ಇಲ್ಲ ಅಲ್ಲಿ ನೋಡಿ ಅಲ್ಲಿ ಗಲ್ಲದ ಮೇಲೆ ಹಾಕೊಳ್ಳೋದು ಅಥವಾ ಕೈಯಲ್ಲಿ ಇಟ್ಕೊಳ್ಳೋದು ಹಾಗಾಗಿ ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ಮಾ ಹಾಕೊಳ್ಳಿ ಸರ್ ಅಂತ ಹೇಳ್ತಾ ಇದ್ದಾರೆ ಮಾರ್ಷಲ್ಸ್ ಗಳು ಸೋ ಮಾಲ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಶುರು ಆಗುತ್ತೆ ಇನ್ನು ಮುಂದೆ ರಸ್ತೆಯಲ್ಲೆಲ್ಲ ಈಗ ನೋಡಿ ಕೆ ಆರ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಈ ರೀತಿ ಮಾಲ್ಗಳಲ್ಲಿ ಆಗಿರ್ಬೋದು ಅಂದ್ರೆ ಜನ ಎಲ್ಲೆಲ್ಲಿ ಜಾಸ್ತಿ ಸೇರ್ತಾರೆ ಅಂತ ಕಡೆ ಮಾರ್ಷಲ್ಸ್ ಗಳನ್ನ ಅಲರ್ಟ್ ಮಾಡಿದ್ದಾರೆ ಅವ್ರ ಕೈಯಲ್ಲಿ ಮಷೀನ್ ಇಟ್ಕೊಂಡಿದ್ದಾರೆ ಈಗಲೇ ಯಾರಿಗೂ ಫೈನ್ ಹಾಕಿಲ್ಲ ಅದು ಫೈನ್ ಮಷೀನೇ ನೂರೋ ಐನೂರು ರೂಪಾಯಿನೋ ಇನ್ನೇನ್ ಕಂಪಲ್ಸರಿ ಮಾಡಿದ್ರು ಕಡ್ಡಾಯ ಅವಾಗ್ಲೂ ಕೂಡ ಮಾಸ್ಕ್ ಹಾಕಿಲ್ಲ ನೀವು ಅಂದ್ರೆ ಬಿತ್ತು ಅಂದ್ಕೊಳ್ಳಿ ಫೈನ್ ಒಂದು ಫೈನ್ ಒಂದು ಮಾಸ್ಕ್ ಹಾಕೊಳ್ಳೋ ಕಡೆ ನೂರು ಮಾಸ್ಕಿಂದ ಫೈನ್ ಕಟ್ಟಬೇಕಾಗುತ್ತೆ ಸೊ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಮಷೀನ್ ಅಂದ ತಕ್ಷಣ ಹಾಕ್ತಿಲ್ಲ ಸದ್ಯಕ್ಕೆ ಪಾಪ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಹಾಕ್ಕೊಳ್ಳಿ ಮಾಸ್ಕ್ ಹಾಕ್ಕೊಳ್ಳಿ ಕೈಲಿ ಇಟ್ಕೊಳ್ಬೇಡಿ ಮಾಸ್ಕ್ ಎಲ್ಲಿದೆ ನಿಮ್ಮದು ಸರ್ಕಾರ ಹೇಳಿಲ್ವಾ ಅಂತೆಲ್ಲ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಸದ್ಯ ನೀವು ಬೆಂಗಳೂರಿನ ಮಂತ್ರಿ ಮಾಲ್ ಸೇರಿದಂತೆ ಕೆ ಆರ್ ಮಾರ್ಕೆಟ್ ನೋಡ್ತಾ ಇದ್ರಿ ಓಕೆ ಮತ್ತಷ್ಟು ಮಾಹಿತಿ ನಿಮ್ಮ ಪ್ರತಿನಿಧಿ ನಂದಿನಿ ನೀಡ್ತಾರೆ ನಂದಿನಿ ಹೋದ್ಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ಕರೋನಾ ಮತ್ತೆ ದೊಡ್ಡದಾಗಿ ಕಮ್ ಬ್ಯಾಕ್ ಪಡ್ಕೊಳ್ಳೋಂಗೆ ಕಾಣಿಸ್ತಾ ಇದೆ ಸೊ ಮಾರ್ಷಲ್ಸ್ಗಳು ಮತ್ತೆ ಫೀಲ್ಡಿಗೆ ಇಳಿದು ಬಿಟ್ಟಿದ್ದಾರೆ ಬದಿಯಾ ಒಂದೊಂದು ಸ್ಪಷ್ಟ ಆಗ್ತದೆ ಕಳೆದ 7 ದಿನಗಳಲ್ಲಿ 400-450 ಕೇಸ್ಗಳು ದಾಖಲಾಗ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಬಿಬಿಎಂಪಿ ಈಗ ಮುಂಜಾಗ್ರತಾ ಕ್ರಮಗಳನ್ನ ಸ್ಪಷ್ಟಪಡಿಸಿದೆ ಸರ್ಕಾರ ಈಗಾಗಲೇ ಮಾರ್ಗಸೂಚಿಯ ಪ್ರಕಾರ ಮಾಸ್ಕ್ ಕಡ್ಡಾಯ ಎಲ್ಲಾ ಕಡೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗಬೇಕು ಆರಂಭಿಕ ಹಂತದಲ್ಲಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಗರದಲ್ಲಿ ಹಲವೆಡೆ ಅಂದ್ರೆ ಅತಿ ಹೆಚ್ಚು ಜನ ಓಡಾಡುವಂತಹ ಜಾಗದಲ್ಲಿ ಮೊದಲನೇದಾಗಿ ಕೆ ಆರ್ ಮಾರ್ಕೆಟ್ ಎರಡನೇದಾಗಿ ನೀವು ನೋಡ್ತಿರ್ಬಹುದು ಸದ್ಯ ಮಾಲ್ಗಳಲ್ಲಿ ಮಾಲ್ಗಳಿಗೆ ಅತಿ ಹೆಚ್ಚು ಜನರು ಓಡಾಡುವಂತಹ ಹಿನ್ನೆಲೆಯಲ್ಲಿ ಮಾಲ್ಗೆ ಸಹ ಭೇಟಿ ನೀಡಿ ಅಲ್ಲಿರುವಂತಹ ಸಿಬ್ಬಂದಿಯೇ ಮಾಸ್ಕ್ ಹಾಕಿರಲಿಲ್ಲ ಪಬ್ಲಿಕ್ ಟಿವಿ ಕ್ಯಾಮ್ರಾ ಮೂಲಕ ನಿಮ್ಗೆ ಸ್ಪಷ್ಟವಾಗ್ತದೆ ಅವ್ರಿಗೂ ಸಹ ತಿಳಿ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಜಾಗೃತಿಯನ್ನಷ್ಟೇ ಮೊದಲ ಹಂತದಲ್ಲಿ ನೀಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ದಂಡ ಪ್ರಯೋಗ ಆಗ್ತಾ ಇಲ್ಲ ಒಂದೊಮ್ಮೆ ಜನ ಬಗ್ಗದಿದ್ರೆ ಕರೋನಾ ಕೇಸ್ಗಳು ಹೆಚ್ಚಾದ್ರೆ ಖಂಡಿತವಾಗಿಯೂ ಅವರ ಮುಂದಿನ ದಿನಗಳಲ್ಲಿ ದಂಡ ಪ್ರಯೋಗವೂ ಸಹ ಜಾರಿಯಾಗುವ ಸಾಧ್ಯತೆ ಇದೆ ವಿದ್ಯಾ ಸದ್ಯಕ್ಕೆ ಯಾರಿಗೂ ಫೈನ್ ಹಾಕಿಲ್ಲ ಅನ್ಸುತ್ತಲ್ವಾ ಹಾಗಾದ್ರೆ ಸದ್ಯಕ್ಕೆ ಜಾಗೃತಿ ಮೂಡುವಂತಹ ಕೆಲಸ ಆಗ್ತದೆ ಈಗಾಗಲೇ ಜನರು ಮಾಸ್ಕ್ ಅನ್ನ ಮರೆತು ಹಲವೆಡೆ ಓಡಾಡ್ತಾ ಇದ್ರು ಮಾಸ್ಕ್ ಅಗತ್ಯ ಇಲ್ಲ ಅನ್ನುವಂಥದ್ನ ಅವರೇ ತಿಳ್ಕೊಂಡ್ಬಿಟ್ಟಿದ್ರು ಆದ್ರೆ ಇದು ಅಗತ್ಯ ಇದೆ ಅನ್ನುವಂತಹ ಸ್ಪಷ್ಟ ಜಾಗೃತಿಯನ್ನು ಮೂಡಿಸಲಾಗ್ತದೆ ವಿದ್ಯಾ ಧನ್ಯವಾದ ನಂದಿನಿ ತಮ್ಮೆಲ್ಲ ಮಾಹಿತಿಗೆ